ಕಣ್ಣು ಬೆಂಡು ಹೋದವ ಕೆಲಸ ಕಣ್ಣು ಕಣ್ಣು ಕೆಟ್ಟವಾದವ ತುಂಬಿ ಬಾವಿ ಕಣ್ಣು ಬೆಂದು ಹೋದವ ಮುಂದೆ ಬಾಯಿ ಕಣ್ಣು ಬೆಂದು ಹೋದವ ಅಸ್ತು ವಸ್ತವ ನಮ್ಮ ನದಿ ಕಣ್ಣು ಎಲ್ಲವನ್ನು ನಾವು ಕಂಡುಕೊಂಡೇವ ಎಲ್ಲವನ್ನು ನಾವು ಕಂಡುಕೊಂಡೇವ ಕೆರೆಯು ಕೋಡಿಯನ್ನು ಮರೆತು ಹೋಯಿತ ಹಾವೇ ಕೆರೆಯನ್ನು ಮರೆತು ಹೋಯೇವ ಕಾಪಾಡಿಕೊಳ್ಳೋಣವ ಸಾವಿರ ವರ್ಷಗಳ ಹಿಂದೆಯೇ ಕೋಲಾರ ಗಂಗರ ರಾಜಧಾನಿಯಾಗಿತ್ತು. ಅಂದರೆ ಆಗ ಇಲ್ಲಿ ತುಂಬಿ ಹರಿಯುವ ನದಿಗಳೊಂದಿಗೆ ಯಥೇಚ್ಛವಾದ ನೀರು ಇದ್ದಿರಲೇಬೇಕು. ಕೋಲಾರ ಎಂದರೇನೆ ಸಮೃದ್ಧವಾದ ನೀರು ಎಂದರ್ಥ. ಎಲ್ಲ ಪ್ರಾಚೀನ ನಾಗರಿಕತೆಗಳು ನದಿಗಳ ತೀರಗಳಲ್ಲೇ ಹುಟ್ಟಿ ಬೆಳೆದಿವೆ ಎಂಬ ಚರಿತ್ರೆಯ ಅಂಶವನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ. ಪಾಲಾರ್, ಪಿನಾಕಿನಿ ಹಾಗೂ ಅವುಗಳ ಅನೇಕ ಉಪನದಿಗಳು ಜಿಲ್ಲಾದ್ಯಂತ ಜೀವನಾಡಿಗಳಂತೆ ಹಬ್ಬಿಕೊಂಡಿವೆ. ಆದರೆ ಕಳೆದ 30 ವರ್ಷಗಳ ಹಿಂದಿನವರೆಗೂ ತುಂಬಿ ಹರಿಯುತ್ತಿದ್ದ ಈ ನದಿಗಳೆಲ್ಲವೂ ಈಗ ಬತ್ತಿ ಬರಡಾಗಿ ಅಸ್ಥಿ ಪಂಜರಗಳು ಮಾತ್ರ ಉಳಿದಿವೆ. ನನ್ನ ಪೂರ್ವಜರು ಅವಿಭಾಜಿತ ಕೋಲಾರ ಜಿಲ್ಲೆಯ ಚಿಲಕಲನೆರ್ಪು ಎಂಬ ಗ್ರಾಮದಲ್ಲಿ ಕಳೆದ 200 ವರ್ಷಗಳಿಂದಲೂ ನೆಲೆಸಿದ್ದ ಇತಿಹಾಸವಿದೆ. ನನ್ನ ಬಾಲ್ಯದಲ್ಲಿ ಹಳ್ಳಿಯ ಜನ ಕೋಲಾರದ ಕೆರೆಗಳು ಮಂಜಿಗೆ ತುಂಬಿ ಬೆಳದಿಂಗಳಿಗೆ ಬತ್ತಿ ಹೋಗ್ತವೆ ಅಂತ ತಮಾಷೆಯಾಗಿ ಹೇಳ್ತಾ ಇದ್ದದ್ದು ಇವತ್ತು ನಿಜವಾಗಿದೆ. ಆದರೂ ಬಯಲು ಸೀಮೆಯ ಜನ ಪ್ರತಿ ವರ್ಷ ತಪ್ಪದಂತೆ ಗಂಗಾಪೂಜೆ, ಗಂಗಾದ್ಯಾವರ ಹಾಗೂ ಗಂಗಾ ಶಿರಸ್ಸು ಅಂತ ನೀರಿನ ಅಧಿದೇವತೆಯಾದ ಗಂಗಮ್ಮನ ಪೂಜೆ ಜಾತ್ರೆಗಳನ್ನು ಮಾಡ್ತಾಲೇ ಇದ್ದಾರೆ. ನನ್ನ ತಂದೆಯ 8 ಮಂದಿಯ ಕುಟುಂಬದಲ್ಲಿ ಈಗ ಉಳಿದಿರುವವರು ನನ್ನ ಚಿಕ್ಕಪ್ಪ ಮಾತ್ರ. ಮಾ ಅಪ್ಪ ರಜಾಲ ಮಾ ಊರಿಗೆ ವಚ್ಚಿನಬಿಡು ಈಡೇ ರಜಾಲ ದಸರಾ ರಜಾಲ ವಾರ ರೋಜುಲು ಈಡೇ ಉಂಡಿಪೋತಾ ಉಂಡ್ರಿ. ತಿರುಗಿ ಮಾಕಿ ಏ ಪಲ್ಲಿ ಮಿಂಚಿಲ್ ಪಲ್ಲಿ ಅಂತ ಮಾಕು ಬಂಧುಲು ಉಂಡಾರು ಆಟಿಗೆ ಪೋಲ್ನೈನಾ ತಾವ್ ಇಡ್ಸ್ಪೆಟ್ಟಲ್ಲ ಅಂತಂದ್ರೆ ಚಿನ್ನಗಾಯ ನಡ್ಸ್ಕುಂಟ ತಮಾಷೆಗೆ ಆಟಲಾಡ್ಕುಂಟ ವಸ್ತುವೆ. ಅಪ್ಪುಡು ಮೇಮು ಇಂಕ ಅಪ್ಪಾಯ ವಾಳ ಚಿನ್ನ ಬಿಡ್ಲು ದಾಟ್ಲಾರನ್ನು ಮಾ ಭುಜ ಮೀದ ಕುಸಿನ ಪೆಟ್ಕೊಂಡು ನೀಲ್ ಕೂಡ ಸಮಾನ ಮಾ ಭುಜ ಸಮಾನ ವಸ್ತಾ ಉಂಡ ಅಯ್ಯನ ಮಾ ಭುಜ ಮೀದ ಕುಸಿನ ಪೆಟ್ಕೊಂಡು ಮಾ ಬಿಡ್ಲು ಆ ತೋಟ ದಾಟಿಚ್ಚಿ ಇಂಕ ಆರಾಂಕ ಊರಿಗೆ ಪೋರಾಪೋಂಡಪ್ಪ ಅಂತ ಚೆಪ್ಪಿ ತಿರುಗಿ ವಾಪಸ್ ಹೋಗಿ ಮೇಮ್ ಇಂಟಿಗೆ ಹೋಗಿ ಪನ್ನಿಗೆ ಹೋಗ್ತಾ ಉಂಟಿವಿ. ಬೇಸಿಗೆ ರಜೆಯಲ್ಲೂ ಕೂಡ ಸಣ್ಣದಾಗಿ ನದಿ ಹರಿಯುತ್ತಲೇ ಇತ್ತು. ಆದರೆ ಈಗ ನದಿಯ ಮರಳನ್ನು ಖಾಲಿ ಮಾಡಿ ನದಿಯ ಪಾತ್ರವಿಡೀ ಬಣಗುಡ್ತಿದೆ. ನೀರು ಕೈಗೆಟುಕುವಷ್ಟು ತುಂಬಿರ್ತಿದ್ದ ನದಿ ಪಕ್ಕದ ಬಾವಿಗಳು ಕೂಡ ಒಣಗಿ ಬಿಕೋ ಎನ್ನುತ್ತಿವೆ. ಆಗ ಬಾವಿಗಳಿಂದ ನೀರನ್ನು ಎತ್ತಿ ಹರಿಸೋದಕ್ಕೆ ಡಬ್ಬಾ ಮಿಷನ್, ಏತ ಮತ್ತು ಕಪಿಲೆಗಳನ್ನು ಬಳಸ್ತಾ ಇದ್ರು. ಮಳೆಗಾಲದಲ್ಲಿ ನದಿ ಹೊಳೆಗಳು ಹರಿಯುವಾಗ ಕೊಡಮೆಗಳನ್ನು ಹಾಕಿ ಮೀನುಗಳನ್ನು ಹಿಡಿಯುತ್ತಿದ್ರು. ಪ್ರತಿ ದಿನ ಸಣ್ಣ ಮೀನಿನ ಸಾರು ಮತ್ತು ಅಣಬೆಯ ಪಲ್ಯ ಇರುತ್ತಿತ್ತು. ನಮ್ಮೂರ ನದಿಯ ನೀರು ಆಂಧ್ರದ ಗಡಿಯಲ್ಲಿರೋ ವ್ಯಾಸರಾಯಲು ಅನ್ನೋ ಕೆರೆಗೆ ಹೋಗಿ ಸೇರ್ಕೋತಿತ್ತು. ದೊಡ್ಡ ಜಲಾಶಯದಂತಿರುವ ಈ ಕೆರೆಯ ನೀರನ್ನು 360 ಹಳ್ಳಿಗಳ ಅಚ್ಚುಕಟ್ಟು ಜಮೀನಿಗೆ ಹರಿಸ್ತಿದ್ರು. ಈಗ ಆ ಕೆರೆಯನ್ನು ಮತ್ತು ಅಲ್ಲಿನ ನೀರನ್ನು ಕರಿಜಾಲಿ ನುಂಗಿ ನಿಂತಿದೆ. ಈಗಿಲ್ಲಿ ಉಷ್ಣವಲಯದ ಬರಗಾಲದಲ್ಲೂ ಚಿಗುರಬಲ್ಲಂತಹ ಗಿಡ ಸಸ್ಯಗಳನ್ನು ಮಾತ್ರ ನಾವು ನೋಡಬಹುದಾಗಿದೆ. ಯಾಕೆ ಹೀಗಾಯಿತು? ಆ ಸಮೃದ್ಧ ನೀರು ಎಲ್ಲಿ ಮಾಯವಾಯಿತು? ಬಯಲು ಸೀಮೆಯ ಎಲ್ಲ ಹಳ್ಳಿ ಊರುಗಳದ್ದು ಹೆಚ್ಚು ಕಡಿಮೆ ಇದೇ ದುರಂತ ಕತೆ. ಕರ್ನಾಟಕದ ಕಾಲಹಂಡಿಯಾಗುತ್ತಿರುವ ಪಾವಗಡವಂತೂ ಈ ರಾಜ್ಯದ ಮೊದಲ ಮರುಭೂಮಿಯಾಗಲಿದೆ. ಬನ್ನಿ, ಬರದ ಕಾರಣಗಳನ್ನು ಈಗ ಸಾಕ್ಷಾತ್ತಾಗಿ ಗಮನಿಸೋಣ. ಡಾಕ್ಟರ್ ಚಕ್ರಾರೆಡ್ಡಿಯವರೇ, ಭಾಳ ಸಂತೋಷ ಆಯಿತು ನಿಮ್ಮನ್ನು ನಾನು ಭೇಟಿಯಾಗಿ. 1985 ನೀವು ನಮ್ಮ ಕಾಲೇಜ್ ಬಿಟ್ಟಾಗ ನಾನು ನೋಡಿದ್ದು. ಈ ಪಾವಗಡದ ರೈತರ ನೀರಿನ ಬವಣೆ ಹೇಗಿದೆ ಅಂತ ಹೇಳ್ತೀರಾ? ಸುಮಾರು 15 ವರ್ಷಗಳಿಂದ ಸತತವಾಗಿ ಮಳೆ ಇಲ್ಲ, ಮಳೆ ಇಲ್ಲ ಅಂದರೆ ನಮಗೆ ಬೆಳೆ ಇಲ್ಲವೇ ಇಲ್ಲ.
ನಮಗೆ 27 ವರ್ಷದ ಕೆಳಗೆ ನಾವು ಮಕ್ಕಳಾಗಿದ್ದಾಗ ಸುಮಾರು 60-100 feet ನಾವು ಕೊರೆದ್ರೆ ಬೋರಲ್ಲಿ ನೀರು ಸಿಗೋದು, ಬಾವಿಗಳಲ್ಲೇ ನೀರು ಬರೋದು. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಸುಮಾರು 1,000-1,500 feet ಮೇಲೆ ಕೊರೆದು ನಮಗೆ ಬೋರ್ಗಳಲ್ಲಿ ನೀರು ಬರ್ತಾ ಇಲ್ಲ. ಸುಮಾರು 90% ಮೇಲೆ ಬೋರ್ಗಳು ಫೇಲ್ಯೂರ್ ಆಗ್ತಾ ಇದೆ. ನೋಡಿ, ಏನು ಮರುಭೂಮಿ ಆಗೋಕ್ಕೆ ಮುಂಚೆ ಏನು ಗಿಡಗಳು ಕಾಣಿಸ್ತಾ ಇದೆ ಇಲ್ಲಿ, ಕ್ಯಾಕ್ಟಸ್ ಅಂತ ಏನು ಬಂದ ಕಲ್ಲಿ ಕಲ್ಲಿ ಅಂತೀವಿ ನಾವು, ಈ ಥರ ಪರಿಸ್ಥಿತಿ ಆಗಿದೆ. ಕುಡಿಯೋಕ್ಕೆ ನೀರಂತೂ ಭಾರಿ ಕಷ್ಟ ಆಗಿದೆ. ಯಾವಾಗ ನೀರು 1,000 feet ಮೇಲೆ ನಾವು ಬೋರ್ ಕೊರೆದಾಗ ಸಿಗಲ್ವೋ, ಫ್ಲೋರೈಡ್ ಕಂಟೆಂಟ್ ಅಂತಕ್ಕಂಥದ್ದು ಜಾಸ್ತಿ ಆಗಿಬಿಟ್ಟು ಮೂಳೆ ಕಾಯಿಲೆ, ಆಮೇಲೆ ಹಲ್ಲಿನ ಕಾಯಿಲೆ, ಆಮೇಲೆ ಇನ್ನೂ ನಮ್ಮಲ್ಲಿ ಈಗ ರೀಸೆಂಟಾಗಿ ರಿಸರ್ಚಲ್ಲಿ ಹೇಳ್ತಾ ಇದ್ದಾರೆ, ಗರ್ಭಕೋಶದಲ್ಲಿ ಮಗು ಮೇಲೆ ಪ್ರಭಾವ ಬೀರ್ತಾ ಇದೆ, ಆ ಮಕ್ಕಳೇ ಬೆಳವಣಿಗೆ ಕುಂಠಿತಗೊಂಡು ಹ್ಯಾಂಡಿಕ್ಯಾಪ್ಡಾಗಿ ಹುಟ್ಟತಕ್ಕಂಥ ಪರಿಸ್ಥಿತಿಗಳು ಬಂದಿದೆ. ಸ್ವಾಮಿ, ಪಾವಗಡದಲ್ಲಿ 40 ಎಕರೆಗಿಂತ ಹೆಚ್ಚು ಭೂಮಿ ಇರತಕ್ಕಂಥ ರೈತ ಪಾವಗಡದಿಂದ ಬೆಂಗಳೂರಿಗೆ ಬಂದು ಕೂಲಿ ಮಾಡ್ತಾ ಇದ್ದಾನೆ ಅಂತ, ಇದು ನಿಜಾನಾ? ಸುಮಾರು 100-100 acres ಮೇಲೆ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಬೆಂಗಳೂರಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ನಾವು 15 ವರ್ಷದಿಂದ ಈಚೆಗೆ 80 acres 50,000 ಮೇಲ್ಪಟ್ಟು ನಾವು ದುಡ್ದಿರ್ತಕ್ಕಂಥದ್ದು ನಾವು ನೋಡಿಲ್ಲ ಕೇಳಿ. ಆದರೆ ಇದಕ್ಕೆ ಪರಿಹಾರ ಏನು? ಯಾವುದಾದ್ರೂ ನದಿ ನೀರನ್ನ ನಮ್ಗೆ ಹರಿಸಿ ಸರ್ಫೇಸ್ ವಾಟರ್ ಕೊಟ್ಟರೆ ಮಾತ್ರ ನಮ್ಗೆ ಜೀವನ, ಇಲ್ದಿರೋ ಜೀವನನೇ ಇಲ್ಲ. ಕೆಲವಾರು ವರ್ಷಗಳಲ್ಲೇ ಇಲ್ಲಿ ಯಾರು ಜನಗಳು ವಾಸ ಮಾಡೋ ಪರಿಸ್ಥಿತಿನೇ ಇರಲ್ಲ, ಇದು ಮರುಭೂಮಿ ಆಗ್ತಕ್ಕಂಥದ್ರಲ್ಲಿ ಸಂಶಯ. ಪಾವಗಡದ ಪರಿಸ್ಥಿತಿ ಇದಾದರೆ ಉತ್ತರ ಪಿನಾಕಿನಿ ನದಿಯಂತೂ ಪಾತಕಿಗಳ ಪಾಲಾಗಿದೆ. ಕರ್ನಾಟಕ ಭಾಗದ ಉತ್ತರ ಪಿನಾಕಿನಿ ಸತ್ತೋಗಿದೆ, ಅದ್ರ ಜೊತೆಗೆ ಅದ್ರ ಮೇಲೆ ದೌರ್ಜನ್ಯ ಸಹ ಆಗಿದೆ. ಯಾಕಂದರೆ ಸ್ಯಾಂಡ್ ಮೈನಿಂಗು ಎಲ್ಲ ಮಾಡಿ ದೌರ್ಜನ್ಯನೂ ಆಗಿದೆ. ಅಂದರೆ ನಮ್ಮ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯ ಹೇಗಿದೆ ಅಂದರೆ, ಆಂಧ್ರ ಸರ್ಕಾರ ಇದೇ ನದಿ ಮೇಲೆ 14,000 crore ವೆಚ್ಚ ಮಾಡಿ ನದಿಯನ್ನು ಜೀವಂತವಾಗಿಟ್ಟರೆ, ನಮ್ಮ ಸರ್ಕಾರ ಈ ನದಿಯಲ್ಲಿರ್ತಕ್ಕಂಥ ಮರಳನ್ನು ತಗೊಂಡು ಸ್ಕೆಲಿಟನ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೀವು ಮರಳು ಸಾಕಾಣಿಕೆ ವಿರುದ್ಧವಾಗಿ ಸುಮಾರು 3 ದಶಕಗಳಿಂದ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರ. ಜೀವ ಭಯ ಇದ್ದಾದ್ರೂ ಅದನ್ನು ಲೆಕ್ಕಿಸದೆ ನೀವು ಹೋರಾಟ ಮಾಡ್ತಾ ಇದ್ದೀರ. ಈ ಮರಳು ಸಾಕಾಣಿಕೆ ವಿರುದ್ಧ ನೀವು ಯಾವಾಗ ನಿಮ್ಮ ಹೋರಾಟ ಪ್ರಾರಂಭವಾಯಿತು? ಇದು ಉತ್ತರ ಪಿನಾಕಿನಿ ನದಿ ಅಂತೇಳಿ, ಅದು ನಂದಿ ಬೆಟ್ಟದಲ್ಲಿ ಹುಟ್ಟದೆ, ಅದು ನದಿ ವಿಕರ್ಣ ಜಲ. ಉತ್ತರಕ್ಕೆ ಉತ್ತರ ಪಿನಾಕಿನಿ, ದಕ್ಷಿಣಕ್ಕೆ ದಕ್ಷಿಣ ಪಿನಾಕಿನಿ, ಪೂರ್ವಕ್ಕೆ ಪಾಲಾರ್ ಮತ್ತು ಪಶ್ಚಿಮಕ್ಕೆ ಆರ್ಕಾವತಿ ನದಿ ಕಣಿವೆ. ಇದೊಂದು ಅಮೂಲ್ಯವಾದ ಒಂದು ನದಿ ಕಣಿವೆ. ಈ ನದಿ ಕಣಿವೆಯಲ್ಲಿ ಸುಮಾರು ಕೆಲವು ಕಡೆ 100 feet ಒಂದು ಅಂತರ್ಜಲ ಪೂರಕವಾದ ಮರಳು ಶೇಖರಣೆಗೊಂಡಿದೆ. ಕೆಲವು ಕಡೆ 50-60 feet, ಕೆಲವು ಕಡೆ 30 feet, ಅದು ಭೌಗೋಳಿಕ ಇದ್ರ ಪ್ರಕಾರ ಅಷ್ಟು ಶೇಖರಣೆ ಆಗಿದೆ. ಈ ಕೈಗಾರಿಕೋದ್ಯಮಿಗಳಿಗೆ ಈ ಮರಳು ಮೇಲೆ ಕಣ್ಣೆ ಆಗಬಿತ್ತು. ಕಣ್ಣು ಅಂತೇಳಿದ್ರೆ ಈ ನಮ್ಮ ಕೆಲವು ಉದ್ಯಮಿಗಳಿಗೆ ಇದನ್ನು ಗಾಜ್ ಮಾಡ್ಬೋದು ಅಂತೇಳಿ ಗೊತ್ತಾಯಿತು. ಒಳ್ಳೆ ಸಿಲಿಕಾನ್ ಪರ್ಸೆಂಟೇಜ್ ಇದೆ ಅಂತೇಳಿ ಗೊತ್ತಾಗಿದೆ ಅವರಿಗೆ. ಯಾವ ಉದ್ಯಮಿ ಇದನ್ನು ಉಪಯೋಗಿಸ್ಕೊಳ್ಳೋಕೆ ಪ್ರಾರಂಭಿಸ್ತು? ಇದು ಕೋಡೆಸ್ ಕಂಪ್ನಿಯವರು 85 ಸುಮಾರು 3-4 years ನಿರಂತರವಾಗಿ 200 lorries ಸಾಗಾಣಿಕೆ ಮಾಡಿದ್ರು. 200 lorries ಪ್ರತಿ ದಿವಸ? ಪ್ರತಿ ದಿವಸ. ಪ್ರತಿ ದಿವಸ. ಆಗ ನೀವು ಹೋರಾಟ ಮಾಡಿದ್ರ? ನಾವು 90 ನಾವು ತೀವ್ರವಾದ ಚಳುವಳಿಯನ್ನು ಮಾಡಿದ್ವಿ. 5 years ನಮ್ಗೆ ಅದರ ಗಣಿಗಾರಿಕೆಯಿಂದ ಅನಾಹುತಗಳು ನಮ್ಗೆ ಪರಿಜ್ಞಾನಕ್ಕೆ ಬರಲಿಲ್ಲ. ಕೆಲವೇ ವರ್ಷಗಳಲ್ಲಿ ಈ ಬೆಂಗಳೂರು ನಗರಗಳ ಬೆಳವಣಿಗೆಗಾಗಿ ಹಳ್ಳಿಗಳನ್ನು ನಾಶ ಮಾಡಿದ್ದಾರೆ. ಇಲ್ಲಿ ಅವೈಜ್ಞಾನಿಕವಾಗಿ ಅನ್ಸೈಂಟಿಫಿಕ್ ಎಕ್ಸ್ಪ್ಲಾಂಟೇಷನ್ ಮಾಡಿದ್ರಿಂದ ಇದು ಪರಿಸರಕ್ಕೆ ಅನಾಹುತ. ನಮ್ಮ ಹಿರಿಯರು ಆ ಸಂಪರ್ಕವನ್ನು 4,300 kere ಪೈಕಿ ಬಹುತೇಕ 50% ನದಿಗಳ ಪ್ರವಾಹ ನೀರನ್ನು ಸಂಪರ್ಕ ಮಾಡಿ ಪೀಡಿತ ತೆಗೆದು ಅದನ್ನು ಪೂರಿಕೆ ಮಾಡಿದ್ದಾರೆ. ಈಗ ಏನು 11 ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ನದಿಗಳು ಗಣಿಗಾರಿಕೆಗೆ ಗುರಿಯಾಗಿ ನಾಶ ಆಗಿರೋದ್ರಿಂದ ಒಂದು ಹನಿ ಕೂಡ ಕೆರೆಗೆ ತಲುಪ್ತಾ ಇಲ್ಲ. ಈ 11 ಸಾವಿರಾರು ವರ್ಷಗಳಿಂದ ಶೇಖರಣೆಯಾಗಿದ್ದ ಅಮೂಲ್ಯ ಮರಳಿಗೆ 16 TMC ಮಳೆ ನೀರನ್ನು ಸ್ಪಂಜಿನಂತೆ ಹೀರಿ ಹಿಂಗಿಸಿ ಅಂತರ್ಜಲವನ್ನು ಮರುಪೂರಣ ಮಾಡುವ ಶಕ್ತಿ ಇತ್ತು. ಆಗ ನೀರಿಗೆ ಕೊರತೆ ಇರಲಿಲ್ಲ. ಪ್ರಾಕೃತಿಕ ಸಂಪತ್ತಾದ ಮರಳಿನ ಬಗ್ಗೆ ಸರ್ಕಾರದ ಸ್ಪಷ್ಟ ನೀತಿ ಇಲ್ಲದೇ ಇದ್ದದ್ದರಿಂದ ಅಗಾಧ ಪ್ರಮಾಣದಲ್ಲಿ ಮರಳನ್ನು ಲೂಟಿ ಮಾಡಲಾಯಿತು. ಆದ್ದರಿಂದ ಮರಳು ಖಾಲಿಯಾಗಿ ಅಂತರ್ಜಲದ ಕ್ಷಾಮ ತಲೆದೋರಿರುವುದಕ್ಕೆ ಖಂಡಿತವಾಗಿಯೂ ಸರ್ಕಾರವೇ ನೇರ ಹೊಣೆಯಾಗಿದೆ. ಸರ್ಕಾರದ ನಾಮಕಾವಸ್ಥೆ ನಿಷೇಧದ ನಡುವೆಯೂ ಇಂದಿಗೂ ನದಿ ದಡಗಳು ಹಾಗೂ ನದಿಗಳ ಬದಿಯ ಖಾಸಗಿ ಜಮೀನುಗಳಲ್ಲೂ ಮರಳಿನ ಕಳ್ಳ ಸಾಗಾಣಿಕೆಯ ಲಾಭಕೋರ ದಂಧೆ ನಿರಾತಂಕವಾಗಿ ಮುಂದುವರಿಯುತ್ತಲೇ ಇದೆ. ಇದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಉಸ್ತುವಾರಿ ಕೇಂದ್ರದ ಕಚೇರಿ. ನನ್ನ ಜೊತೆ ಇವತ್ತು ಆ ಉಸ್ತುವಾರಿ ಕೇಂದ್ರದ ಡಾಕ್ಟರ್ ವಿ ಎಸ್ ಪ್ರಕಾಶ್ ಅವರಿದ್ದಾರೆ. ಕರ್ನಾಟಕ ರಾಜ್ಯ ಏನು ಹಾಡ್ರ ಕಠಿಣ ಶಿಲೆ, ಇದರಲ್ಲಿ
ನಮ್ಮ ಅಂತರ್ಜಲಕ್ಕೆ ನಾವು ಸೀಮಿತವಾಗಿ ಮಾತಾಡಬೇಕು ಅಂತಂದರೆ, ದಕ್ಷಿಣ ಭಾರತದ ಭೂಮಿಯ ಒಳಪದರ ಗ್ರಾನೈಟ್ ಬಂಡೆಗಳಿಂದ ಕೂಡಿದೆ. ಈ ಬಂಡೆಗಳಲ್ಲಿ ಸಾವಿರಾರು ವರ್ಷಗಳಿಂದ ಶೇಖರಣೆಯಾಗಿದ್ದ ಸಹಸ್ರಾರು ಟಿಎಂಸಿಯಷ್ಟು ನೀರು ಅಡಗಿದೆ. ಮರಳು ಖಾಲಿಯಾದ್ದರಿಂದ ಈಗ ಈ 3% ಮಳೆಯ ನೀರು ಕೂಡ ಅಂತರ್ಜಲಕ್ಕೆ ಸೇರುವುದು ತಪ್ಪಿ ಹೋಗಿ ಅಂತರ್ಜಲದ ಮರುಪೂರಣವಾಗದೆ ಬರಗಾಲ ಸೃಷ್ಟಿಯಾಗಿದೆ. ರವಿ ಸರ್, ಸುಮಾರು 15 ವರ್ಷದಿಂದ ನೀನು ಈ ಬೋರ್ವೆಲ್ ಫೀಲ್ಡಲ್ಲಿ ಇದೆಯಾ? ಹೌದು ಸರ್. ಅಂತರ್ಜಲ ಪರಿಸ್ಥಿತಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ? ಮುಂಚೆ ನಾನು 95 ಈ ಇದಕ್ಕೆ ಬಂದಾಗ 150-200 ಅಡಿ ಇತ್ತು. ಈಗೇನಾಗಿದೆ, 1000-1300 ಅಡಿವರೆಗೂ ಹೋಗಿದೆ. ಮತ್ತು ಈಗ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಕೊರೆದು ಬೋರ್ವೆಲ್ಲು, ಈ ಬೋರಲ್ಲಿ ಕೊರೆದ್ರೆ ಇನ್ನೊಂದು ಬೋರಲ್ಲಿ ಗ್ಯಾಸ್ ಹೋಗೋದು, ಏರ್ ಹೋಗೋದು. ಆ ಕಟ್ಟಿಂಗ್ ರಿವರ್ಸ್ ಹೋಗಿ ಮತ್ತು ಅದು ರಿವರ್ಸ್ ಬಂದು ನಮ್ಮ ರಾಡ್ಗಳು ಎಲ್ಲ ಸಿಕ್ಕಾಕೊತ ಇದ್ದಾವೆ. ಎಲ್ಲ ಕಂಡೀಷನ್ ಮಾಡಿ ಈಗ ರೈತರಿಗೆ ಫಸ್ಟೇ ಹೇಳಿ ನಾವು ಏರ್ ಪಾಸ್ ಆದರೆ ಡ್ರಿಲ್ಲಿಂಗ್ ಮಾಡಲ್ಲ ಅಂತ. ಈ ಇಲ್ಲಿ ನಮ್ಮ ಟೋಟಲ್ಲಾಗಿ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿರೋದ್ರ ಇದರಿಂದ ಭೂಮಿಯೆಲ್ಲ ಕೆಳಗಡೆ ಇರೋ ನೀರೆಲ್ಲ ಡ್ರೈ ಆಗಿ ಪ್ರಾಬ್ಲಮ್ ಆಗ್ತದೆ. ಕೊರೆದು ಒಂದು 10-15 ದಿವಸಕ್ಕೆ ಮತ್ತೆ ನಮ್ಮ ಹತ್ರ ರಿಡ್ರಿಲ್ ಮಾಡಿಸ್ಬೇಕು ಅಂತ ಬರ್ತಾರೆ. ನಿಯಂತ್ರಣವಿಲ್ಲದೆ ಬೋರ್ವೆಲ್ ಆಗ್ತಾ ಇದ್ದೀರಾ ನೀವು? ಹೌದು. ಇದಕ್ಕೆ ನೀವು ನೇರ ಹೊಣೆ ಅಲ್ವಾ? ನೀರಾವರಿ ಬಗ್ಗೆ ಶಾಶ್ವತವಾಗಿ ಏನಾದರೂ ಮಾಡಿಕೊಟ್ಟಿದ್ರಿ ಈ ಸರ್ಕಾರ ಆಗಲಿ ಈ ನಮ್ಮ ನಾಳು ಅಂಥ ಜನಪ್ರತಿನಿಧಿಗಳು. ನಮ್ಮ ರೈತರು ಬೋರ್ವೆಲ್ ಕೊರಿಸ್ತಾ ಇರಲಿಲ್ಲ, ನಾವು ಕೊರಿತಾ ಇರಲಿಲ್ಲ. ಈ ಸಿಗ್ತಾ ಇರೋದು ಇದೇ ನೀರು ಅಂತ ಜನ ಕುಡಿತಾ ಇದ್ದಾರೆ. ಹೌದು. ಇದರಿಂದ ಫ್ಲೋರೋಸಿಸ್ಸು, ಈ ಕಾಯಿಲೆಗಳು, ಅನಾರೋಗ್ಯ ಹೆಚ್ಚುತ್ತೆ ಅಂತ ಒಪ್ಕೊತೀರಾ? ನಾವು ಒಪ್ಕೊತೀವಿ, ಬಟ್ ರೈತರಿಗೆ ಆ ವಿಷಯ ಗೊತ್ತಿಲ್ಲ. 1983 ಒಂದು ರಾಜ್ಯ ಸರ್ಕಾರ ಒಂದು ಕಾರ್ಯಕ್ರಮ ಮಾಡಿತು. ನಜೀರ್ ಸಾಬ್, ಗ್ರಾಮೀಣಾಭಿವೃದ್ಧಿ ಸಚಿವನ ನೀರ್ ಸಾಬ್ ಅಂತ ಕರೆದ್ರು. ಅದು ದೂರಾಲೋಚನೆಯ ಕಾರ್ಯಕ್ರಮ ಆಗಲಿಲ್ಲ. ಭೂಗರ್ಭ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಅವರು ಕಠಿಣ ಶಿಲೆಯ ಭೂ ಒಳಪದರದ ನಮ್ಮ ನೆಲದಲ್ಲಿ ಬೋರ್ವೆಲ್ಗಳನ್ನು ಕೊರೆಸಲೇಬಾರದಿತ್ತು ಎಂದೇ ಅಭಿಪ್ರಾಯ ಪಡುತ್ತಾರೆ. ಆದರೆ ಇವತ್ತು 250 ಹಲವಾರು ಒಂದು ಸನ್ನಿವೇಶಗಳಲ್ಲಿ ಪ್ರದೇಶಗಳಲ್ಲಿ 200 ಬೋರ್ವೆಲ್ಗಿಂತ ಹೆಚ್ಚಿನ ಬೋರ್ವೆಲ್ ಇರೋದ್ರಿಂದ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಪ್ರಸ್ತುತ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೇಗಿದೆ ಸರ್? ಇಂದು ನೋಡದಂತಹ ಒಂದು ಜಲಕ್ಷಾಮವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಬೆಳಗ್ಗೆ ನಾನು ಒಂದು ಫೋನ್ ರಿಸೀವ್ ಮಾಡಿಕೊಂಡೆ ಶಾನಭೋಗನಹಳ್ಳಿಯಿಂದ. 1250 ಹೋಗಿದೆ. ಬಹುಶಃ ಈ ಮಟ್ಟದಲ್ಲಿ ನಾವು ಹೋಗಿಬಿಟ್ರೆ ಇನ್ನೊಂದು 5 ಆದರೆ ನಿಜವಾಗ್ಲೂ ಕೂಡ ನಾವು ಜನ ವಾಸ ಮಾಡೋದಕ್ಕೆ ಆಗೋದಿಲ್ಲ ಆ ಒಂದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಸುಮಾರು 5 ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಬೋರ್ವೆಲ್ ಕೊರೆಸಿದ್ರೆ? ಸುಮಾರು ಒಂದು 500 ಬೋರ್ವೆಲ್ಸು ಕಳೆದ 2 ವರ್ಷದಿಂದ ನಾನು ಡ್ರಿಲ್ ಮಾಡಿಸಿದ್ದೇನೆ. ಕೆಲವಾರು ಗ್ರಾಮದಲ್ಲಿ 4-6 ಬೋರ್ವೆಲ್ಸು ಡ್ರಿಲ್ ಮಾಡಿದರೂ ಕೂಡ ಶುದ್ಧವಾದ ನೀರು ಸಿಗ್ತಾ ಇಲ್ಲ ನಮಗೆ. ಅಂತರ್ಜಲ ಇಲ್ಲಿ ಯಾವ ಮಟ್ಟಕ್ಕಿಳಿದಿದೆ ಎಂದರೆ, ಬತ್ತಿ ಹೋಗಿರುವ ಕೆರೆ ಅಂಗಳ, ನದಿಗಳನ್ನೂ ಬಿಡದಂತೆ ಕುಡಿಯುವ ನೀರಿಗಾಗಿ ಜನ ಬೋರ್ವೆಲ್ಗಳನ್ನು ಕೊರೆಸುತ್ತಿದ್ದಾರೆ. ಸಾವಿರಾಡಿ ಹೋದ್ರೂ ಈ ಕೆರೆಯಲ್ಲಿ ಬೋರ್ವೆಲ್ ಹಾಕಿ ನೀರು ಸಿಗಲಿಲ್ಲ. ಮತ್ತು ಇನ್ನೊಂದು ಕಡೆ ಬೋರ್ವೆಲ್ ಹಾಕೋದಕ್ಕೆ ಈ ಪ್ರಯತ್ನ ಬೀಳ್ತಾಯಿದ್ದೀರ. ಶಿಡ್ಲಘಟ್ಟ ನಗರದ ನೀರಿನ ಬವಣೆ ಯಾವ ರೀತಿ ಇದೆ? 40 ಈಚೆ ಶಿಡ್ಲಘಟ್ಟ ಟೌನು ಎಂಟೈರ್ ಇಟ್ ಡಿಪೆಂಡ್ಸ್ ಆನ್ ಬೋರ್ವೆಲ್ ವಾಟರ್. ದೇರ್ ಇಸ್ ನೋ ಅದರ್ ಸೋರ್ಸ್. ಈಗ ಆಲ್ರೆಡಿ ನಮ್ಮ ಗೌಡನ್ ಕೆರೆ ಇದೆ, ಅಲ್ಲೊಂದು 8 ಬೋರ್ವೆಲ್ ಹಾಕಿದ್ವಿ, ಒಂದು 3-4 ನಡೀತಾ ಇದೆ. ಸೊ ಈಗ ಆಟೋಮೆಟಿಕ್ಕಾಗಿ ದಿ ಅದರ್ ಸೈಡ್ ಆಫ್ ದಿ ಟೌನ್ ಅಂದರೆ ಅಮ್ಮನ ಕೆರೆ ಬರುತ್ತೆ. ಸೊ ಅಲ್ಲಿ ಸುಮಾರು ಒಂದು 16-17 ಬೋರ್ವೆಲ್ ಹಾಕಿದ್ದೀವಿ. 4 ಫಂಕ್ಷನ್ ಇದೆ, ಇನ್ನೆಲ್ಲ ಒಂದು 10-12 ಬೋರ್ವೆಲ್. ಈ ಬಾರಿ ಮುಂಗಾರು ಮಳೆ ವಿಫಲ ಆದರೆ ನಾವು ನಗರದ ವಾಸಿಗಳಿಗೆ ನೀರಿಲ್ಲ. ನೀರಿಲ್ಲ. ಇವತ್ತು ಬಯಲು ಸೀಮೆಯಲ್ಲಿ ಕುಡಿಯುವ ನೀರೇ ನಂಜಾಗುತ್ತಿದೆ. 1000 ಆಳದ ಬೋರ್ವೆಲ್ನ ಕುಡಿಯುವ ನೀರಲ್ಲಿ ಫ್ಲೋರೈಡ್, ನೈಟ್ರೇಟ್, ಯುರೇನಿಯಂ ತರಹದ ಲವಣಗಳು ವಿಶ್ವಸಂಸ್ಥೆಯು ನಿಗದಿಪಡಿಸಿದ ಪ್ರಮಾಣಕ್ಕಿಂತಲೂ ಅಪಾಯಕಾರಿ ಮಟ್ಟದಲ್ಲಿರುವುದು ಕಂಡುಬಂದಿದೆ. ಬಯಲು ಸೀಮೆಯ ವಿಕಲಾಂಗ ಸಂತತಿಯು ಮುಂದಿನ ನಮ್ಮ ತಲೆಮಾರಿನವರ ಭವಿಷ್ಯವನ್ನು ಶಾಶ್ವತವಾಗಿ ಕುಂಟುವಂತೆ ಮಾಡುತ್ತಿದೆ. ಆದರೂ ಸರ್ಕಾರ ಎಚ್ಚೆತ್ತಿಲ್ಲ, ಜನರಿಗೂ ಈ ಭಯಾನಕತೆಯ ಹಿಂದಿನ ಅರಿವು
ಇನ್ನೂ ತಟ್ಟಿದಂತಿಲ್ಲ. ಬರಪೀಡಿತ ಜಿಲ್ಲೆಗಳಲ್ಲಿ ಇಂದು ಜನರಿಗೆ ಶುದ್ಧ ಕುಡಿಯುವ ನೀರಿಲ್ಲ. ನಮಗೆ ಅಂತರ್ಜಲ ಕೆಳಗಿಳಿರೋದ್ರಿಂದ ಈ ಜಿಲ್ಲೆಗಳಲ್ಲಿ ಹೈ ಫ್ಲೋರೈಡ್ ಕಂಟೆಂಟ್ ಇದೆ ನೀರು, ಕುಡಿಯುವ ನೀರಿನಲ್ಲಿ ನೈಟ್ರೇಟ್ ಕಂಟೆಂಟ್ ಇದೆ, ಯುರೇನಿಯಂ ಕಂಟೆಂಟ್ ಇದೆ. ವಿಶ್ವಸಂಸ್ಥೆ ಯಾವ ಪ್ರಮಾಣವನ್ನು ನಿಗದಿಪಡಿಸಿದ್ದಾರೆ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈ ಲವಣಾಂಶಗಳು ಇದ್ದರೆ ಯೋಗ್ಯವಾದ ನೀರು. ನೈಟ್ರೇಟ್ ಅಂಶ ಕುಡಿಯುವ ನೀರಿನಲ್ಲಿ ಹೆಚ್ಚಿದರೆ ಕ್ಯಾನ್ಸರ್ ಬರಬಹುದೇ? ನೈಟ್ರೈಟ್ ಅಂಶ ಈ ಆಹಾರದಲ್ಲಿ ಎಸ್ಪೆಷಲಿ ಫ್ರೈಡ್ ಫುಡ್ ಅಂತ ಹೇಳ್ತೀವಿ, ಫ್ರೈಡ್ ಸೀ ಫುಡ್ಡು, ಈ ಮೀನು ಮತ್ತು ಪ್ರಾನ್ಸು ಇದನ್ನೆಲ್ಲ ಫ್ರೈ ಮಾಡಿ ತಿನ್ನೋದ್ರಿಂದ ಸಾಲ್ಟ್ ಕಂಟೆಂಟ್ ಜಾಸ್ತಿ ಜನರೇಟ್ ಆಗುತ್ತೆ. ನೈಟ್ರೈಟ್ಸು, ನೈಟ್ರೋಸಮೈನ್ಸ್ ಇವೆಲ್ಲನೂ ಡೆಫಿನೆಟ್ಲಿ ಇಟ್ ಇಸ್ ಬೀನ್ ಪ್ರೂವ್ಡ್ ಬಿಯಾಂಡ್ ಡೌಟ್ ದಟ್ ಇಟ್ ಕ್ಯಾನ್ ಕಾಸ್ ಈಸೋಫೇಗಸ್ ಕ್ಯಾನ್ಸರ್ ಆ್ಯಂಡ್ ಸ್ಟಮಕ್ ಕ್ಯಾನ್ಸರ್. ಯುರೇನಿಯಮ್ಮು ಡೆಫಿನೆಟ್ಲಿ ಇಟ್ ಕ್ಯಾನ್ ಕಾಸ್ ಅಯನೈಸಿಂಗ್ ರೇಡಿಯೇಷನ್. ಬಟ್ ಇದ್ರ ಬಗ್ಗೆ ತುಂಬ ಸಂಶೋಧನೆ ಆಗಬೇಕಾಗಿದೆ, ಇದರಿಂದ ತೊಂದರೆ ಆಗುತ್ತಾ ಇಲ್ವೋ ಅಂತ. ಬಟ್ ಮಿತಿಮೀರಿ ಕಂಟೆಂಟ್ ಅಂದರೆ ಮಿತಿ ಎಷ್ಟು ಲೆವೆಲ್ ಇದೆಯೋ ಅದಕ್ಕಿಂತ ಹೆಚ್ಚಾಗಿದ್ದಾಗ ಇಟ್ ಕ್ಯಾನ್ ಡೆಫಿನೆಟ್ಲಿ ಕಾಸ್ ಪ್ರಾಬ್ಲಮ್ಸ್. ಫ್ಲೋರೈಡ್ಗೂ ಮತ್ತು ಕ್ಯಾನ್ಸರ್ಗೆ ಯಾವ ರೀತಿಯಾದರೂ ಸಂಬಂಧ ಇದೆಯಾ? ಫ್ಲೋರೈಡು ಕ್ಯಾನ್ಸರ್ಗಿಂತ ಡೆಂಟಲ್ ಸ್ಟೈನಿಂಗು, ಈ ಹಲ್ಲುಗಳು ಕಲೆ ಆಗೋದು, ಮೂಳೆಗಳು ವೀಕ್ ಆಗೋದು, ಅಂಗವಿಕಲರಾಗೋದು, ಇದು ವೆರಿ ವೆಲ್ ಎಸ್ಟಾಬ್ಲಿಷ್ಡ್. ಇಟ್ ಇಸ್ ಬೀನ್ ಪ್ರೂವ್ಡ್ ಬಿಯಾಂಡ್ ಡೌಟ್. ಆ್ಯಂಡ್ ಎಸ್ಪೆಷಲಿ ಸಣ್ಣ ಮಕ್ಕಳೆಲ್ಲ ಆರ್ ಗರ್ಭಿಣಿ ಯಂಗ್ಸ್ರಲ್ಲಿ ಫ್ಲೋರೈಡ್ ಇಸ್ ವೆರಿ ಡೇಂಜರಸ್. ಈ ಮಾನವನಿಗೆ ನೀರು ಅನ್ನೋದು ಇದು ಮೂಲಭೂತ ಹಕ್ಕು. ಅದವ್ರಿಗೆ ಯಾರಿಗೇ ಆಗಲಿ ನಾವು ಕುಡಿಯೋ ಶುದ್ಧ ನೀರು ಕೊಡೋಕ್ಕಾಗಲಿ ಅಂದರೆ ಇದು ಮಾನವ ಮೂಲಭೂತ ಹಕ್ಕು ಉಲ್ಲಂಘನೆ ಮಾಡ್ದಂಗೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಎದೆ ಹಾಲಲ್ಲೂ ಸಹ ಫ್ಲೋರೈಡ್ ಅಂಶ ಕಂಡುಬಂದಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಡಾಕ್ಟರ್ ಬಯರೆಡ್ಡಿ ಅವರೇ, ನೀವು ಪಶುವೈದ್ಯರಾಗಿ ಈ ಬರಪೀಡಿತ ಜಿಲ್ಲೆಗಳಲ್ಲಿ ಸುಮಾರು 20 ವರ್ಷಗಳಿಂದ ಕೆಲಸ ಮಾಡಿದ್ದಾರೆ, ಪಶುಗಳಿಗೂ ಫ್ಲೋರೋಸಿಸ್ ಕಾಯಿಲೆ ಬರುತ್ತಾ? ಖಂಡಿತವಾಗಲೂ ಹಸು ಹಾಲಲ್ಲಿ ಕೂಡ ಮನುಷ್ಯರ ಥರನೇ, ಮನುಷ್ಯರ ಬ್ರೆಸ್ಟ್ ಮಿಲ್ಕಲ್ಲಿ ಯಾವ ಥರ ಫ್ಲೋರೈಡ್ ಇದೆಯೋ ಹಸು ಹಾಲಲ್ಲಿ ಕೂಡ ಫ್ಲೋರೈಡ್ ಇದೆ ಅಂತ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಅಂದರೆ ಇಲ್ಲಿನ ರೈತರು, ಬಹುತೇಕ ರೈತರು ಇವತ್ತು ನೀರಿಲ್ಲದೆ ಇರೋದರಿಂದ ಹಾಲು ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದಾರೆ. ಈ ಹಾಲನ್ನ ಯಾರು ತೊಗೊತಾರೆ? ಇದನ್ನು ಈ ಹಾಲು KMF ಅವ್ರು ತಗೊಳ್ತಾರೆ. ಮುಂದೆ ಈ ಫ್ಲೋರೈಡ್ ಇದೆ ಅಂದಾಗ KMF ಅವರು ಮುಂದೆ ಹಾಲನ್ನು ತಗೊಳ್ಳೋದಕ್ಕೆ ನಿರಾಕರಿಸ್ಬೋದು. ಅಂದರೆ ನಮ್ಮ ರೈತರ ಗತಿ ಅಧೋಗತಿ ಅಂತಲೇ ಹೇಳ್ಬೋದು ನಾವು. ಅತಿ ಹೆಚ್ಚು ಉತ್ಪಾದನೆಯ ಇಲ್ಲಿನ ಹಾಲು ಹಾಗೂ ರಾಜ್ಯದ ವೆಜಿಟೇಬಲ್ ಬ್ಯಾಸ್ಕೆಟ್ ಎಂದೇ ಖ್ಯಾತಿಗೊಂಡ ಈ ಪ್ರದೇಶದ ತರಕಾರಿಗಳನ್ನು ನಾವು ನೀವೆಲ್ಲರೂ ಕೂಡ ಉಪಯೋಗಿಸುತ್ತಿದ್ದೇವೆ. ಅವಿಭಾಜಿತ ಕೋಲಾರ ಜಿಲ್ಲೆ ಬರಡು ಭೂಮಿ ಆಗೋದಕ್ಕೆ ಬಹುಮುಖ್ಯ ಕಾರಣ ಇನ್ನೊಂದು ಅಂದರೆ ಇಲ್ಲಿ ಸುಮಾರು ದಶಕಗಳಿಂದ ಆಗಿರತಕ್ಕಂಥ ಅರಣ್ಯನಾಶ. ಇಲ್ಲಿ ನಾವು ಒಂದು ಚಿಂತಾಮಣಿ ತಾಲೂಕಿನ ಒಂದು ಅರಣ್ಯ ಪ್ರದೇಶದಲ್ಲಿ ನಿಂತಿದ್ದೀವಿ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಳಿದುಳಿದ ಅರಣ್ಯವನ್ನು ಫೆನ್ಸ್ ಹಾಕಿ ಬೇರೆ ಖಾಸಗಿ ಜಮೀನು ರೀತಿ ಕಾಪಾಡ್ತಾ ಇದ್ದಾರೆ. ಅಂದರೆ ಜಮೀನು ಒತ್ತುವರಿ ಆಗಿದೆ, ಅರಣ್ಯ ನಾಶ ಆಗಿದೆ. ಮತ್ತು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ರಿಸರ್ಚ್ ಪ್ರಕಾರ ಸೆಟಲೈಟ್ ಮೂಲಕ ಅವರು ಒಂದು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಪ್ರಕಾರ ಏನು ಹೇಳುತ್ತೆ ಅಂದರೆ ಈ ಶತಶೃಂಗ ಪರ್ವತಗಳಿದೆ ನಮ್ಮ ಕೋಲಾರ ಅವಿಭಾಜಿತ ಜಿಲ್ಲೆಯಲ್ಲಿ. ಈ ಶತಶೃಂಗ ಪರ್ವತಗಳ ಸುತ್ತ ದಟ್ಟವಾದ ಕಾಡಿತ್ತು ಅಂದು. ಅಂದರೆ ಸುಮಾರು ನಮ್ಮ ಜಿಲ್ಲೆಯ ಭೂಮಿಯಲ್ಲಿ 50-55% ಕಾಡಿತ್ತು. ಅಲ್ಲಿರ್ತಕ್ಕಂಥ ಮರಗಳೆಲ್ಲ ನಾಶ ಆಗಿದೆ. ಅಂದರೆ ಇವಾಗ ಅದನ್ನು ವೇಸ್ಟ್ ಲ್ಯಾಂಡ್ ಅಂತ ಕರೀತಾರೆ. ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ವಿಜ್ಞಾನಿಗಳು ಹೇಳೋದೇನೆಂದರೆ ಈ 55% ವೇಸ್ಟ್ ಲ್ಯಾಂಡ್ನ ಇಲ್ಲಿ ಅರಣ್ಯ ಮತ್ತೆ ಬೆಳೆಸಿದ್ರೆ ಪರಿಸರ ಮತ್ತೆ ನಮ್ಮ ಜಿಲ್ಲೆಗೆ ಬರ್ಬೋದು ಅಂತ. ಇದೇ ರೀತಿ ಬೇರೆ ಬಯಲುಸೀಮೆ ಜಿಲ್ಲೆಗಳಲ್ಲೂ ಅರಣ್ಯ ನಾಶ ಆಗಿದೆ. ಅರಣ್ಯ ನಾಶ ಒಂದು ಬಹುಮುಖ್ಯ ಕಾರಣ ಆಗಿದೆ. ಈ ಎಲ್ಲ ಬರಪೀಡಿತ ಜಿಲ್ಲೆಗಳು ಇವತ್ತು ತೊಂದರೆಗೊಳಗಾಗಿರ್ತಕ್ಕಂಥ ಎಲ್ಲ ಬರಪೀಡಿತ ಜಿಲ್ಲೆಗಳು ಬೆಂಗಳೂರು ನಗರದ ಸುತ್ತಲೂ ಇರತಕ್ಕಂಥ ಜಿಲ್ಲೆಗಳೇ. ರೇಡಿಯಸ್ ಸುಮಾರು 60-70 ಕಿಲೋಮೀಟರ್ ರೇಡಿಯಸ್ಸಲ್ಲಿರ್ತಕ್ಕಂಥ ಈ ಎಲ್ಲ ಜಿಲ್ಲೆಗಳು ಈ ವಾಹನಗಳು ಮತ್ತು ಕೈಗಾರಿಕೆಗಳಿಂದ ಬರತಕ್ಕಂಥ ಏರೋಸಾಲ್ ಕಣಗಳು ಮೋಡಗಳಲ್ಲಿ ಸೇರಿ ಮೋಡಗಳಲ್ಲಿ ಮಾಲಿಕ್ಯುಲಾರ್ ಚೇಂಜಸ್ ಮಾಡಿ ಮತ್ತು ಏನು ಪ್ರಿಸಿಪಿಟೇಷನ್ ಅಂತೀವಿ ಮೋಡದಿಂದ ಮಳೆ ಉತ್ಪಾದನೆ ಆಗುತ್ತೆ ಅದನ್ನು ಇನಿಬಿಟ್ ಮಾಡಿದೆ, ಅಂದರೆ ಅದನ್ನು ತಡೆದಿದೆ. ಆದ್ದರಿಂದ ಇಲ್ಲಿ ಮಳೆಯ ವೈಪರೀತ್ಯ ಬರಪೀಡಿತ ಜಿಲ್ಲೆಗಳಲ್ಲಿ ಸಾಕಷ್ಟು ಕಂಡುಬರುತ್ತೆ. ಇದೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರ ಅಧ್ಯಯನದಲ್ಲಿ ಹೇಳ್ತಾರೆ, ಮೋರ್ ದೆನ್ 95% ಆಫ್ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಆಫ್ ರೈನ್ಫಾಲ್ ಅಂತಾರೆ. ಅಂದರೆ ಅಷ್ಟು ವೈಪರೀತ್ಯ ಇದೆ. ಅಂದರೆ ಇವತ್ತು ಇಲ್ಲಿ ನಡುಂಪಲ್ಲಿಯಲ್ಲಿ ಮಳೆ ಬಿದ್ದಿದ್ರೆ ಇಲ್ಲಿ ಕೇವಲ 2 ಕಿಲೋಮೀಟರ್ ದೂರದಲ್ಲಿರೋ ಕಂಚಾರ್ಲಹಳ್ಳಿಯಲ್ಲಿ ಮಳೆ ಬೀಳದೆ ಇರ್ಬೋದು. ಈ ರೀತಿ ವೈಪರೀತ್ಯನೂ ಸಹ ಆಗಿದೆ. ಅರಣ್ಯನಾಶ, ಹವಾಮಾನದಿಂದ ಆಗಿರತಕ್ಕಂಥ ತೊಂದರೆ, ಮರಳು ಸಾಗಾಣಿಕೆ ಮತ್ತು
ನಿಯಂತ್ರಣವಿಲ್ಲದೆ ಅಂತರ್ಜಲವನ್ನು ಬರದು ಮಾಡಿರೋದು ಈ ನಾಲ್ಕು ಬಹುಮುಖ್ಯ ಕಾರಣಗಳು ಈ ಬಯಲುಸೀಮೆ ಜಿಲ್ಲೆಗಳು ಇಂದು ಬರಡಾಗಲು. ನೂರಾರು ವರ್ಷಗಳಿಂದ ಈ ರೀತಿಯಾದಂಥ ಬರ ಬರ್ತಾ ಇತ್ತು ನಮ್ಮ ರಾಜ್ಯದಲ್ಲಿ, ಅಥವಾ ಇದು ಸುಮಾರು 15-20 ವರ್ಷಗಳಿಂದ ಪ್ರಾರಂಭವಾಗಿರತಕ್ಕಂಥ ಸಮಸ್ಯೆ.